ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾರೆ ಅಂತ ಹೇಳಿ ತರಾತುರಿಯಲ್ಲಿ ರಿಪೇರಿ ಆಗಿದ್ದಂತ ರಸ್ತೆಗಳು ಈಗ ಸಂಪೂರ್ಣ ಗುಂಡಿಮಯ ಆಗಿಬಿಟ್ಟಿವೆ ಮೋದಿ ಬಂದ ಹೋಗ್ತಾ ಇದ್ದ ಹಾಗೆ ರಸ್ತೆಗಳು ಕಿತ್ತು ಹೋಗ್ತಾ ಇವೆ ರಸ್ತೆ ಗುಂಡಿಗಳ ತಾಣವಾಗಿಬಿಟ್ಟಿದೆ ಕೆಂಪೇಗೌಡ ಬಸ್ ನಿಲ್ದಾಣ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತ ಬಸ್ ನಿಲ್ದಾಣದಲ್ಲಿ ರಸ್ತೆ ಗುಂಡಿಗಳ ದರ್ಶನ ಮತ್ತೆ ಆಗ್ತಾ ಇದೆ ಬೃಹತ್ ಗುಂಡಿಗಳಲ್ಲಿ ವಾಹನಗಳ ಸಂಚಾರ ನಡೆಯತಾ ಇದೆ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಪ್ರಯಾಣಿಸಬೇಕಾದಂತ ದುಸ್ಥಿತಿ ಕೇವಲ ತೇಪೆ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ಯಾ ಬಿಬಿಎಂಪಿ ಅನ್ನುವಂತದ್ದು ಜನ ಕೇಳ್ತಾ ಇರುವಂತ ಪ್ರಶ್ನೆ ತೋರಿಕೆಗೆ ಕೆಲಸ ಮಾಡ್ತಿದ್ದಾರಾ ಬಿಬಿಎಂಪಿ ಅಧಿಕಾರಿಗಳು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಆ ಡೆಡ್ಲೈನ್ ಈಡ್ಲೈಡ್ಲೈನ್ ಅಂತ ಹೇಳ್ತಾ ರಸ್ತೆ ಗುಂಡಿಗಳನ್ನ ಮುಚ್ಚಿದಂತ ಅಧಿಕಾರಿಗಳು ಕಾಟಾಚಾರಕ್ಕೆ ರಸ್ತೆ ಗುಂಡಿ ಮುಚ್ಚಿಟ್ಟಿದ್ದಾರೆ ಅನ್ನುವಂತ ಮಾತು ಕೇಳಿಬರ್ತಾ ಇದೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ ನೋಡೋಣ ಬನ್ನಿ ಮುಚ್ಚತೀರಾ ಅಂತ ಕೇಳಿದ್ರೆ ಪಾಲಿಕೆಯ ಆಯುಕ್ತರು ಮಾತ್ರ ಇವತ್ತು ನಾಳೆ ನಾಳೆ ನಾಡಿದ್ದು ಅಂತ ಕಾಗಕ್ಕ ಗೂಬಕ್ಕ ಕಥೆಯನ್ನ ಹೇಳ್ತಾ ಇದ್ದಾರೆ ಬಟ್ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ನ ಪರಿಸ್ಥಿತಿ ರಸ್ತೆ ಗುಂಡಿಯಿಂದ ಯಾವ ತರ ಅದ್ವಾನ ಆಗಿ ಹೋಗಿದೆ ಅನ್ನೋದನ್ನ ಇವತ್ತು ನಾವು ನ್ಯೂಸ್ ಪೋಸ್ಟ್ ಕ್ಯಾಮೆರಾದ ಮೂಲಕ ತೋರಿಸುವಂತ ಪ್ರಯತ್ನ ಮಾಡ್ತೀವಿ ನೋಡಿ ಸದ್ಯ ನೀವೀಗ ನೋಡ್ತಾ ಇರುವಂತದ್ದು ಮೆಜೆಸ್ಟಿಕ್ ನ ದೃಶ್ಯಾವಳಿ ಇದನ್ನ ಬೆಂಗಳೂರಿನ ಹೃದಯ ಭಾಗ ಅಂತ ಹೇಳ್ತಾರೆ ಬಟ್ ಈ ಹೃದಯ ಭಾಗದ ದೃಶ್ಯಾವಳಿಯನ್ನ ನೋಡ್ತಾ ಇದ್ರೆ ಎಲ್ಲಾದರೂ ಹೃದಯ ವೀಕ್ ಇರೋನಿಗೆ ಹೃದಯ ಒಡೆದೇ ಹೋಗುತ್ತೆ ಆ ತರಹದ ಸಿಚುಯೇಷನ್ ಇದೆ ಇಲ್ಲೊಂದು ಬಸ್ಗಳು ಹೋಗ್ತವೆ ಅಂದ್ರೆ ಅವುಗಳೆಲ್ಲವೂ ಕೂಡ ಡ್ಯಾನ್ಸ್ ಮಾಡ್ಕೊಂಡು ಹೋಗಬೇಕು ಮೆಜೆಸ್ಟಿಕ್ ನ ಎಂಟ್ರಿ ಅಂದ್ರೆ ಆ ಬಸ್ ಸ್ಟ್ಯಾಂಡ್ ಏನಿದೆ ಆ ಬಸ್ ಸ್ಟ್ಯಾಂಡ್ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ನ ಒಳಭಾಗಕ್ಕೆ ಹೋಗೋದಕ್ಕೂ ಸಾಕಷ್ಟು ಪರದಾಟವನ್ನ ಅನುಭವಿಸಬೇಕು ಒಂದು ಕಡೆಯಲ್ಲಿ ರಸ್ತೆ ಗುಂಡಿ ಕೆರೆ ತರ ಆಗಿ ಹೋಗ್ಬಿಟ್ಟಿದೆ ಇನ್ನು ಮೆಜೆಸ್ಟಿಕ್ ನ ಎಂಟ್ರಿ ಭಾಗದಲ್ಲಿ ಈಗ ನಾನು ತೋರಿಸ್ತಾ ಇರುವಂತದ್ದು ಇಲ್ಲಿ ಯಾವ ತರ ಟಾರ್ ಎಲ್ಲ ಕಿತ್ತು ಬಂದು ಜಲ್ಲಿ ಎಲ್ಲ ಕಿತ್ತು ಬಂದು ಯಾವ ತರ ಹೊಂಡ ಹೊಂಡ ಆಗಿ ಹೋಗ್ಬಿಟ್ಟಿದೆ ಅನ್ನೋದನ್ನ ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇಲ್ಲಿ ಜನರು ಓಡಾಡಲಿಕ್ಕೂ ಕೂಡ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಬಸ್ಗಳು ಓಡಾಡೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ ಜೊತೆಗೆ ಬಸ್ಗಳು ಅಲ್ಲಲ್ಲಿ ಹಾಳಾಗಿ ಅಲ್ಲಲ್ಲಿ ಕೈಗಳನ್ನು ಕೂಡ ಕೊಡ್ತಾ ಇದೆ ಬಸ್ಗಳು ಅಲ್ಲಲ್ಲಿ ಹಾಳಾಗಿ ಕೈ ಕೂಡ ಕೊಡ್ತಾ ಇದೆ ಅಂದ್ರೆ ಅಲ್ಲಲ್ಲಿ ಸ್ಟಾಪ್ ಆಗೋದು ಅದರಿಂದ ಹಿಂದೆಗಡೆ ಬಂದಂತ ಬಸ್ ಮುಂದೆಗಡೆ ಹೋಗೋ ಬಸ್ಗೆ ಡಿಕ್ಕಿ ಹೊಡೆಯೋದು ಈ ತರಹದ ಸಿಚುವೇಶನ್ ಇಲ್ಲಿ ನಿತ್ಯ ಕಾಮನ್ ಅನ್ನೋ ಆಗಿ ಹೋಗ್ಬಿಟ್ಟಿದೆ ಅಂದ್ರೆ ಡ್ರೈವರ್ಗಳ ಜಗಳ ಆಡ್ಕೊಳ್ಳೋದು ಅಥವಾ ಬೇರೆ ವಾಹನಗಳಿಗೆ ಡಿಕ್ಕಿ ಹೊಡೆದು ಅವ್ರಗಳ ಜಗಳ ಆಡ್ಕೊಳ್ಳೋದು ಕಾಮನ್ ಅನ್ನೋ ತರ ಆಗಿ ಹೋಗಿದೆ ಹಾಗೆ ನಾನು ನಿಮ್ಗೆ ಒಂದು ಸ್ಪೀಡ್ ಬ್ರೇಕರ್ ಇರುವಂತದನ್ನ ಜೂಮ್ ಹಾಕಿ ತೋರಿಸ್ತೀನಿ ಈ ಬಸ್ ಸ್ಟ್ಯಾಂಡ್ ನ ಒಳಗಡೆ ಹೋಗೋದಕ್ಕೆ ತುಂಬಾ ಸ್ಪೀಡ್ ಆಗಿ ಬಂದಾಗ ಕೆಲವೊಂದಿಷ್ಟು ಸಮಸ್ಯೆಗಳಾಗ್ತವೆ ಅಪಘಾತಗಳಾಗ್ತವೆ ಅಂತ ಹೇಳ್ಬಿಟ್ಟು ಸ್ಪೀಡ್ ಬ್ರೇಕರ್ ನ ಇಲ್ಲಿ ರೋಡ್ ಮಧ್ಯದಲ್ಲಿ ಹಾಕಲಾಗಿದೆ ಬಟ್ ಆ ಸ್ಪೀಡ್ ಬ್ರೇಕರ್ ನ ಸ್ಥಿತಿ ಯಾವ ತರ ಇದೆ ನೋಡಿ ಅಲ್ಲೇ ಹೋಗಿ ಗಾಡಿಗಳು ಕೆಟ್ಟು ಹೋಗ್ತಾ ಇದೆ ಕಂಪ್ಲೀಟ್ ಆಗಿ ಅಲ್ಲಿ ಟಾರ್ಕ್ ಇತ್ತು ಬಂದು ಸಂಪೂರ್ಣವಾಗಿ ಗುಂಡಿ ಆಗಿ ಹೋಗ್ಬಿಟ್ಟಿದೆ ಹಾಗಾದ್ರೆ ಇದನ್ನ ಸರಿ ಮಾಡ್ಲೇ ಇಲ್ವಾ ಅಂತ ಕೇಳಿದ್ರೆ ಸರಿ ಮಾಡೇ ಇಲ್ಲ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಕಳೆದ ಒಂದು 20 25 ದಿನಗಳ ಹಿಂದೆ ಅಷ್ಟೇ ಇಲ್ಲಿ ಮಣ್ಣೆಲ್ಲ ಹಾಕಿಬಿಟ್ಟು ಸರಿ ಮಾಡಿದ್ರು ಬಟ್ ಅದೇ ಸಿಚುಯೇಷನ್ ಮತ್ತೆ ರೆಡಿ ಆಗಿದೆ ಅಂದ್ರೆ ಅದೆಷ್ಟರ ಮಟ್ಟಿಗೆ ಇವರು ಕಳಪೆ ಕಾಮಗಾರಿಯನ್ನ ಮಾಡಿರಬೇಡ ಅಧಿಕಾರಿಗಳು ಮಾಡಿರುವಂತಹ ಕಳಪೆ ಕಾಮಗಾರಿ ಇಲ್ಲಿ ಕಣ್ಣಿಗೆ ರಾಚ್ತಿದೆ ಅಂತ ಹೇಳಿಬಿಟ್ಟು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಪಾಲಿಕೆಯ ಅಧಿಕಾರಿಗಳಿಗೆ ಹಿಡಿ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಒಂದ್ ಕಡೆ ನಡ್ಕೊಂಡು ಹೋಗೋದಕ್ಕೂ ಆಗಲ್ಲ ಇನ್ನೊಂದ್ ಕಡೆ ಬಸ್ ಒಳಗಡೆ ಕೂತ್ಕೊಂಡು ಹೋಗೋದಕ್ಕೂ ಆಗಲ್ಲ ಬಸ್ ಒಳಗಡೆ ಕೂತ್ಕೊಂಡು ಹೋದ್ರೆ ಬೆನ್ನೋವು ಕಾಲ್ ನೋವು ಮೈ ಕೈ ನೋವು ಇವೆಲ್ಲ ಒಂಥರ ಫ್ರೀ ಆಗಿ ಸಿಗೋ ಗಿಫ್ಟ್ ಗಳಾಗಿ ಹೋಗ್ಬಿಟ್ಟಿದೆ ನಡ್ಕೊಂಡು ಹೋದ್ರೆ ಬಿಎಂಟಿಸಿ ಬಸ್ಗಳು ಬರೋ ಸ್ಪೀಡ್ ಗೆ ಎಲ್ಲಿ ನಾವೇ ಎದುರ್ಕೊಂಡು ಹೋಗ್ತೀವೋ ಅಂತ ಹೇಳ್ಬಿಟ್ಟು ಜನಸಾಮಾನ್ಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಬಸ್ ಡ್ರೈವರ್ಗಳು ಕೂಡ ಇಲ್ಲಿ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ ಯಾಕಂದ್ರೆ ತುಂಬಾ ಸರ್ಕಸ್ ಮಾಡಿಬಿಟ್ಟು ಅವ್ರು ಇಲ್ಲಿ ಬಸ್ ಅನ್ನ ಓಡಿಸಬೇಕು ಏನಾದ್ರೂ ಸ್ಟಂಟ್ ಗಿಂಟ್ ಕಲ್ತಿದ್ರೆ ಪರವಾಗಿಲ್ಲ ಅವರು ಇಲ್ಲಾಂದ್ರೆ ಅವ್ರಿಗೆ ನಾರ್ಮಲ್ ಆದಂತಹ ಡ್ರೈವರ್ ಗಳಿಗೆ ಇಲ್ಲಿ ಓಡಿಸೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅನ್ನುವಂಥದ್ದು ಇಲ್ಲಿರುವಂತಹ ಜನಸಾಮಾನ್ಯರು ಹೇಳ್ತಾ ಇರುವಂತಹ ಮಾತು ಒಟ್ಟಾರೆಯಾಗಿ ಮೋದಿ ಬರ್ತಾರೆ ಅಂತ ಹೇಳ್ಬಿಟ್ರೆ ಬೆಂಗಳೂರಿನ ರಸ್ತೆಗಳೆಲ್ಲ ಒಂದೇ ಒಂದ್ ದಿನಕ್ಕೆ ಬ್ಯೂಟಿಫಿಕೇಶನ್ ಕೆಲಸ ಆಗೋಗ್ಬಿಡುತ್ತೆ ಒಂದೇ ಒಂದ್ ದಿನಕ್ಕೆ ಹೊಸ ಮದುಮಗಳ ತರ ರೆಡಿ ಆಗ್ಬಿಡುತ್ತೆ ಜಿಗ್ಜಾಗ್ ಎಲ್ಲ ನಿರ್ಮಾಣ ಆಗ್ಬಿಡುತ್ತೆ ಅದೇ ಮೋದಿ ಬರಲ್ಲ ಜನಸಾಮಾನ್ಯರು ಓಡಾಡ್ತಾರೆ ಅಂತ ಹೇಳಿದ್ರೆ ಆ ರಸ್ತೆಯನ್ನ ನೋಡೋರು ಗತಿ ಇರಲ್ಲ ಆ ರಸ್ತೆಯ ಅವಸ್ಥೆ ಅಧೋಗತಿ ಆಗಿ ಹೋಗ್ಬಿಟ್ಟಿದೆ ನಿತ್ಯ ಇಲ್ಲಿ ಓಡಾಡುವರ್ದು ಇದೇ ಅಧ್ವಾನ ಸ್ಥಿತಿ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಜನಸಾಮಾನ್ಯರು ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ನಿಗಿ ನಿಗಿ ಕೆಂಡವಾಗಿದ್ದಾರೆ ಆದಷ್ಟು ಬೇಗ ಇದನ್ನ ಸರಿ ಮಾಡ್ಕೊಡ್ಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕಳಕಳಿಯೂ ಕೂಡ ಅದೇ ಕ್ಯಾಮರಾಮನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ಪ್ರತಿಕ್ಷಣ